அண்ணா அண்ணா ஏனோ அது ஊட்டுக்கெல்லரு ஹோக்திதார ஹேளு இல்ல அண்ணா இன்னும் இல்ல ஆதரே பூஜாரரு மத்தே தானிகளு இப்ரு கூத்திதார ஊட்டுக்கே ஆ நம் குண்ட நத்தோனல்ல அவன் ஹேள்த்திதா ஒந்த அர்த்த கண்டே ஆத்மேல் நம் சர்தி பரபோது அன்சத்தே நீ இல்ல மல்கிரி நான் ஆமேல் கர்க்கொண்டு ஹோய்த்தீனி ನಿಮ್ಗ ಗೊತ್ತಾ ನಾನ್ ಮಾಲ್ಗುಡಿಯಲ್ಲಿ ಇರ್ತಾ ಇದ್ದೆ ಹತ್ತು ಹನ್ನೆರಡು ವರ್ಷಗಳ ಹಿಂದಿನ ಮಾತು ಮಗು ಚಾಕು ತಗೊಳ್ಳಿ ಯಾಕೆ ರಿಬ್ಬನ್ ಕಟ್ ಮಾಡು ರಿಬ್ಬನ್ ಉದ್ಘಾಟನೆ ಉದ್ಘಾಟನೆ ಹಾ 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 ಕೊಡ್ತೀನಿ 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 ಹಿರಿ ಮಕ್ಕಳೇ ಇದು ಬೇಕಾ ತಗೊಳ್ಳಿ ತಗೋ ನಿನಗೇನಮ್ಮ ಆಯ್ತು ಕೊಡ್ತೀನಿ ಇದು ಕೊಟ್ಟೆ ಕೊಟ್ಟೆ ತಗೋಪ್ಪ ತಗೋಮ್ಮ ನಿನಗೆ ತಗೊಳ್ಳಿ 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 ಹೊರಡಿ ಹಾ ಹೇಳಿ ತಮಗೇನು ಬೇಕಾಗಿತ್ತು ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ನೀವೇನು ಕೆಲಸ ಹೇಳಿದ್ರು ನಾನು ಅದನ್ನು ಮಾಡ್ತೀನಿ ಅದ್ರ ಬದಲಾಗಿ ನನಗೆ ಸ್ವಲ್ಪ ಊಟ ಆಸರೆ ಸ್ವಲ್ಪ ದಯೆ ತೋರಿಸಿ ಇಲ್ಲ ಇಲ್ಲ ತಮಗೆ ಕೊಡೋದಕ್ಕೆ ಏನು ಕೆಲಸ ಇಲ್ಲ ಹಾಗೇಳ್ಬೇಡಿ ಸರ್ ನಿಮ್ಮ ಕೈ ಮುಗಿತೀನಿ ನಾನು ದೇವ್ರಿಗೆ ಹೆದರ್ಕೊಳ್ಳೋ ಮನುಷ್ಯ ಸರ್ ನಾನು ತುಂಬ ಶ್ರದ್ಧೆ ಇದೆ ಧರ್ಮ ನೀತಿ ರಿವಾಜು ಎಲ್ಲ ಪಾಲನೆ ಮಾಡ್ತೀನಿ ನಾನು ಎಲ್ಲಿರೋದು ನೀವು ಮಾಲ್ಗುಡಿಯವರಂತೂ ಅಲ್ಲ ಅನ್ಸುತ್ತೆ ಇಲ್ಲ ನಾನು ತಿರುಚನಪಲ್ಲಿಯಿಂದ ಬಂದಿದ್ದೀನಿ ಸ್ವಾಮಿ ನಮ್ಮ ಮನೆ ಅಲ್ಲೇ ಇರೋದು ತುಂಬ ಜಮೀನಿದೆ ನಮ್ಗೆ ಊರಲ್ಲಿ ಹಾಗಿದ್ಮೇಲೆ ನಿಮಗೆ ನೌಕರಿ ಅವಶ್ಯಕತೆ ಏನಿತ್ತು ಅದು ಈ ಊರಲ್ಲಿ ಎರಡು ವರ್ಷದ ಹಿಂದೆ ನಮ್ಮ ತಾಯಿ ತೀರ್ಕೊಂಡ್ರು ನಮ್ಮ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡ್ರು ಅವ್ರು ಕೊಟ್ಟ ಹಿಂಸೆನ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಸ್ವಾಮಿ ಅವರಷ್ಟು ಕಠೋರವಾದ ಹಿಂಸು ಬರೀ ನಾನಿಷ್ಟು ಹೇಳಬಲ್ಲೆ ಸ್ವಾಮಿ ಅವ್ರು ನನ್ನ ಜೀವನನೇ ಹಾಳು ಮಾಡಿಬಿಟ್ರು ಅದರಿಂದ ನಾನು ಮನೆ ಬಿಟ್ಟು ಓಡ್ ಬಂದೆ ಸರಿ ಸರಿ ಅಳಬೇಡಿ ಏನಾದರೂ ಕೆಲಸ ಕೊಡೋಣ ಅಳಬೇಡ ನಿನ್ನ ಹೆಸರು ರಾಮಸ್ವಾಮಿ ನೋಡಿ ರಾಮು ನನಗೆ ಅಂಗಡಿ ಬಿಟ್ಟು ಬರೋಕ್ಕಾಗೋದಿಲ್ಲ ಆದರೂ ಒಂದು ಚೀಟಿ ಬರ್ಕೊಡ್ತೀನಿ ಈ ಚೀಟಿ ತೊಗೊಂಡೋಗಿ ನಮ್ಮ ಮನೆಗೆ ಕೊಡು ಕಬೀರ್ ಸ್ಟ್ರೀಟಲ್ಲಿದೆ ಮನೆ ನಾನು ಸಂಜೆ ಮನೆಗೆ ಬರ್ತೀನಿ ತುಂಬ ಸಂತೋಷ ಸ್ವಾಮಿ ಕಿಟ್ಟು ಜೋರಾಗಿ ನಗು ಒಂದು ಕೆಲಸ ಮಾಡು ಇದನ್ನು ಹೀಗಿಟ್ಕೊಂಡು ಮೇಲೆಸಿ ಎಸೆದ್ಬಿಟ್ಟು ಮತ್ತೆ ಹಿಡ್ಕೋಬೇಕು ಏನು ಪುಟ್ಟ ಹೌದಾ ತುಂಬಾ ಒಳ್ಳೆ ಹುಡುಗ ಅವನು ಪಾಪ ಅನಾಥ ಹುಡುಗ ಅಪ್ಪ ಅಮ್ಮನ ಪ್ರೀತಿ ಇಲ್ದೆ ಎಷ್ಟು ಕಷ್ಟ ಪಡ್ತಾ ಇದ್ದಾನೋ ಏನೋ ನಿಮ್ಗೊಂದು ವಿಷಯ ಗೊತ್ತಾ ಕಿಟ್ಟುನು ಅವನ್ನ ತುಂಬಾ ಇಷ್ಟ ಪಡ್ತಾ ಇದ್ದಾನೆ ಹೌದಾ ಹೇಳ್ಬೇಕು ಅಂದ್ರೆ ಅವನಿಗೂ ವೇಣುಗೂ ಕಾರ್ತಿಕ್ಗೂ ವ್ಯತ್ಯಾಸನೇ ಇಲ್ಲ ರಮೋ ರಮೋ ಸ್ವಾಮಿ ನಿಂದು ಊಟ ಆಯ್ತಾ ಹಾ ಸ್ವಾಮಿ ಅಮ್ಮನ ಕೈ ಊಟ ತಿಂದೆ ಸರಿ ಇವತ್ತು ರಾತ್ರಿ ಇಲ್ಲೇ ಮಲ್ಕೋ ಈ ಕೋಣೆಯಲ್ಲಿ ನಾನು ನಿನಗೆ ಚಾಪಿ ದಿಂಬು ತಂದು ಕೊಡ್ತೀನಿ ಬೇಡಮ್ಮ ಅದೆಲ್ಲ ಯಾಕೆ ನಾನು ಇಲ್ಲೇ ಮಲ್ಕೋತೀನಿ ಸ್ವಲ್ಪ ಅನ್ನ ಬಟ್ಟೆ ಹಾಗೆ ನನ್ನ ಮೇಲೆ ದಯೆ ತೋರಿಸಿದ್ರೆ ಅಷ್ಟೇ ಸಾಕು ಅಲ್ವಾ ಕಿಟ್ಟು ಏ ರಾಮು ಇಷ್ಟು ಬೇಗ ಎದ್ಬಿಟ್ಟಿದ್ಯಲ್ಲೋ ಹಾ ಮೋರೆ ನೀವು ಅಡುಗೆ ಸಾಮಾನೆಲ್ಲ ಎಲ್ಲಿಟ್ಟಿದ್ರೆ ಅಂತ ಹೇಳಿಬಿಟ್ರೆ ಎಲ್ರಿಗೂ ನಾನು ತಿಂಡಿ ಕಾಫಿ ಬೇಗ ಬೇಗ ಮಾಡಿಕೊಡ್ತೀನಿ ನೀನಾ ಹಾ ಬೇಡ ಬೇಡ ನಾನೇ ಮಾಡ್ತೀನಿ ನೀವು ನನಗೆ ಸಹಾಯ ಮಾಡೋಕೆ ಆಗ್ಬಿಡ್ತಾ ಇಲ್ಲ ನೀವು ನನಗೆ ಅಡುಗೆ ಮಾಡೋಕೆ ಬರಲ್ಲ ಅಂತ ಅನ್ಕೊಂಡಿದ್ದೀರಾ ಒಂದ್ಸರಿ ಅಮ್ಮ ನಿಮ್ಮ ಸೇವೆ ಮಾಡೋಕ್ಕೆ ಒಂದ್ಸರಿ ಅವಕಾಶ ಮಾಡಿಕೊಡಿ ಹೋಗ್ಲಿ ಬಿಡೆ ಅವನೇ ಇಷ್ಟು ಕೇಳ್ಕೊತಿದ್ದಾನೆ ಅಡುಗೆ ಮಾಡಲಿ ಬಿಡು ಹ್ಮ್ ಸರಿ ಬಾ ಈಗಲೇ ಬಂದೆ ಅಮ್ಮವರೆ
ಇತ್ತಗೋಮ್ಮ ಹೊಟ್ಟೆ ತುಂಬಾ ತಿನ್ನು. ಏನಪ್ಪ ರಾಮು, ಬಹಳ ಚೆನ್ನಾಗಿ ಅಡಿಗೆ ಮಾಡಿದ್ಯಾ ನೀನು? ಎಲ್ಲಿ ಕಲ್ತ್ಕೊಂಡಿದ್ದನ್ನೆಲ್ಲ? ನಮ್ ತಂದೆಯವ್ರು ಎರಡನೇ ಹೆಂಡತಿ ಇದ್ರಲ್ಲ, ಅವರು ಎಲ್ಲಾ ಕೆಲ್ಸಾನು ನನ್ ಕೈಲೇ ಮಾಡಿಸ್ತಿದ್ರು. ತಪ್ಪೇನಾದ್ರೂ ಮಾಡಿದ್ರೆ ಅಷ್ಟೇ ಚಾಟಿ ತಗೊಂಡ್ ನನ್ ಸೇವೆ ಮಾಡೋರು. ತಪ್ಪ್ ಮಾಡದೆ ಇರೋದೇ ಒಳ್ಳೇದಲ್ವಾ? ತಗೋಪುಟ್ಟ. ಸರಿಯಪ್ಪ, ಸಾಧಿಕ್ ಸೆಟ್ಗೆ ನಾ ಕೇಳಿದೆ. ಸರಿ ಸ್ವಾಮಿ. ಮತ್ತೆ ಅಕ್ಕಿ ಮೂಟೆನ ಬೇಕು ಸ್ವಾಮಿ. ಸ್ವಾಮಿ, ಊಟ ಇಲ್ಲೇ ಬಡಿಸ್ಲಾ? ತಾವು ಊಟ ಮಾಡಿ, ನಾನು ನೋಡ್ಕೋತೀನಿ. ನಂಗೊಂದು ಚಿಕ್ಕಿ ಬೇಕು ಸ್ವಾಮಿ. ಚಿಕ್ಕಿ 5 ಪೈಸ. ನಂಗುಂಡೆ ಕೊಡೋಣ. ಕೆಂಪುಂಡೆನ ಕಡ್ಲೆಕಾಯಿ ಬೀಜನ? ಕೆಂಪುಂಡೆ. ಸ್ವಾಮಿ ಕೆಂಪುಂಡೆ. 10 ಪೈಸಕ್ಕೆ 3. ಸರಿ ತಗೋಪುಟ. ಏನ್ ಶೇಷಾದ್ರಿ, ನಿನಗೆ ಅಂಗಡಿ ಕೆಲಸ ನೋಡ್ಕೊಳ್ಳೋದಕ್ಕೆ ಇನ್ನೊಂದು ಕೈ ಸಿಕ್ತು ಅನ್ಕೋತೀನಿ ನಾನು. ಒಳ್ಳೆ ಹುಡುಗ ಅನ್ಸುತ್ತೆ. ಶೇಷಾದ್ರಿ ಅವರೇ, ನಾವು 10 ಕೆಜಿ ಅಕ್ಕಿ ಹೇಳಿದ್ವಲ್ಲ, ಕಟ್ಟಿಟ್ಟಿದ್ದೀರಾ? ಎಲ್ಲ ಕಟ್ಟಿಟ್ಟಾಗಿದೆ ಅಮ್ಮ. ರಾತ್ರಿ ನನ್ನ ಮನೆಗೆ ಹೋಗೋವಾಗ ನಾನೇ ಕೊಟ್ಟೋಗ್ತೀನಿ ಬಿಡಿ. ರಾತ್ರಿನ? ಆಹಾಹಾಹಾ, ಎಂತ ಮಾತು ಹೇಳ್ತೀರಾ? ನಾವು ಮಧ್ಯಾಹ್ನ ಊಟ ಮಾಡಲೇಬೇಕು. ಸ್ವಾಮಿ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ನಾನು ಅಮ್ಮವ್ರ ಮನೆಗೆ ಅಕ್ಕಿ ತಗೊಂಡು ಕೊಟ್ಟು ಬರ್ತೀನಿ. ಬಹಳ ಸಂತೋಷ ಆಯ್ತು. ಇವತ್ತು ರಾತ್ರಿ ಇವ್ರ ಅಮ್ಮನೂ ಇವ್ರ ತಂಗಿ ಹೈದರಾಬಾದಿಂದ ಬರ್ತಾ ಇದ್ದಾರೆ. ಮನೆಗೆ ಒಂಚೂರು ಅಕ್ಕಿ ಇಲ್ಲ. ಸ್ವಾಮಿ, ನಾನು ಲೇಟ್ ಮಾಡೋದಿಲ್ಲ. ನೀವು ಆರಾಮಾಗಿ ಊಟ ಮಾಡಿ, ನಾನು ಅವ್ರು ಕೊಟ್ಬಿಟ್ಟು ನೀವು ಕೈ ತೊಳ್ಕೊಳ್ಳೋಷ್ಟಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಮೂಟೆ ಅಲ್ಲೇ ಕಟ್ಟಿಟ್ಟಿದ್ದೀನಿ. ಸರಿ ಸ್ವಾಮಿ, ನಡೀರಿ ಈ ಕಡೆ ಬನ್ನಿ. ಈ ತಿಂಗಳು ಹೊಸ ಸಾಲ ಕೊಟ್ಬಿಡ್ತೀರಾ ನಮ್ಗೆ? ಬರೋ ತಿಂಗಳು ಕೇಳಕ್ಕಿಲ್ಲ. ನಿಮಗೆ ತುಂಬಾ ಕೊಟ್ಟಿದ್ದೀನಿ, ಹಿಂಗೆ ಕೊಡಕ್ಕಾಗಲ್ಲ. ಮಾಡಿ ಸಾಹೇಬ್ರೆ. ಹೆಂಗೋ ಖಂಡಿತ ಆಗಲ್ಲ. ಒಲಿ, ಒಂದು ಸ್ವಲ್ಪ ಕೊಡಿ, ಮತ್ತೆ ಕೇಳಕ್ಕೆ ಆಗಲ್ಲ. ಹೋಗೋ, ಮುಂದಿನ ಸಂವಾರ ಬರ್ತೀನಿ, ಎಲ್ಲ ರೆಡಿ ಮಾಡಿ. ಶೇಷಾದ್ರಿ ಹೇಳು, ನಾನು ಬಂದು ಭೇಟಿ ಮಾಡು ಅಂತ. ಎಲ್ಲ ಸಮಯ ಹೇಳಿದ್ದೆಲ್ಲ ಒಂದ್ಸರಿ ದಾರಿ ಬಿಡ. ಒಂದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ನಮ್ಮ ಮಾಲ್ಗುಡಿ ದೇವಸ್ಥಾನದಲ್ಲಿ ಒಂದು ಆನೆ ಇದೆಯಲ್ಲ, ಅದು ಅಲ್ಲೇ ಇತ್ತು. ತುಂಬ ತೊಂದರೆಲಿರೋ ಥರ ಇತ್ತು. ನಾನು ಅದನ್ನು ಕೇಳಿದೆ, ಅಯ್ಯೋ ಏನಾಯ್ತು ನಿನಗೆ? ಅದು ಹೇಳ್ತು, ನಾನು ಓಡಾಡಬೇಕು ಕುದುರೆ ಗಾಡಿ ಮೇಲೆ. ಕುದುರೆ ಗಾಡಿ ಮೇಲೆ ಮದನ್ ಸೇಡ್ ತರ. ಗೊತ್ತಿದ್ಯಾ ನಿಮ್ಗೆ, ರಾಮು ನಮ್ಮ ಮನೆಗೆ ಬಂದು 1 ತಿಂಗಳ ಆಗಿದೆ. ಮನೇಲಿ ಅವನು ಇಲ್ದೇನೆ ಒಂದ್ ಕಲ್ಲು ಕೂಡ ಅಲ್ಲಾಡೋದೇ ಇಲ್ಲ. ಮತ್ತೆ ಅಂಗಡಿನಲ್ಲಿ ಕೆಲ್ಸ ಏನೋ ಕಲ್ತ್ಕೊಂಡಿದ್ದಾನೆ. ಸಾಮಾನ್ ತರೋದು ಮಾರೋದು ಲೆಕ್ಕ ಅಂತೂ ಕರೆಕ್ಟ್ ಆಗೇ ಮಾಡ್ತಾನೆ ಕಣೆ. ಹಾಗೆ ಸಾಲ ಅಂತೂ ಒಬ್ರಿಗೂ ಕೊಡೋದಿಲ್ಲ. ನಾವು ಅವನಿಗೆ ಸ್ವಲ್ಪ ಹಣ ಕೊಟ್ರೆ ಸಂಬಳ ಅಂತ. ಹೊಸ ಮನೆ ತಗೊಳ್ಳೋದಕ್ಕೆ ಅಡ್ವಾನ್ಸ್ ಕೂಡಿಡ್ಬೇಕಲ್ಲೇ. ನಮ್ಮ ಅಂಗಡಿ ವ್ಯಾಪಾರ ಏನೋ ಚೆನ್ನಾಗಿ ನಡೀತಾ ಇದೆ, ಅವ್ನಿಗೆ ಸಂಬಳ ಕೊಡಕ್ ಆಗಲ್ವಿ? ಆಯ್ತಿರು, ನಾಳೆ ಬೆಳಿಗ್ಗೆನೆ ಅವನ ಹತ್ರ ಮಾತಾಡಿ. ಏನಾಯ್ತು ನಿನ್ನೆ ನಿನ್ ಕುದುರೆ ಮೇಲೆ ಹೋದ್ಯಾ ಅಂತ. ಮತ್ತಿವತ್ ಯಾರು ಗೆದ್ರು? ಯಾರು ಗೆಲ್ತಾರೆ ನಿಮ್ಮ ಯಜಮಾನ? ಇದು ನಿನಗೆ, ತಿನ್ಕೋ. ಇಲ್ವಾ ರಾಮು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಸ್ವಾಮಿ, ಏನು ವಿಷಯ? ನಾನೇನಾದರೂ ತಪ್ಪು ಮಾಡ್ದಾ? ಹಾಂ, ಅದಕ್ಕೆ ಮಾತಾಡಬೇಕು ಅಂದಿದ್ದು. ಯಾಕೆ ಸುಮ್ಮನೆ ಅವನು ರೇಗಿಸ್ತೀರಾ ಸ್ವಾಮಿ? ಪಾಪ ಅವನು ಬೇಜಾರು ಮಾಡ್ಕೋತಾ ಇದ್ದಾನೆ, ಹೇಳ್ಬಿಡಿ ಅಂದರೆ. ಅಲ್ಲ ರಾಮು, ನಮ್ಮಿಬ್ಬರಿಗೂ ಏನನ್ನಿಸ್ತು ಅಂದರೆ, ನೀನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ, ನಿನಗೇನಾದರೂ ಸಂಬಳ ಅಂತ ಫಿಕ್ಸ್ ಮಾಡೋಣ ಅಂತ. ಸಂಬಳನ ಸ್ವಾಮಿ? ಸ್ವಾಮಿ, ನೀವು ನನ್ನನ್ನು ಇಲ್ಲಿಂದ ಕಳಿಸ್ಬೇಕು ಅಂತಿದ್ದೀರಾ? ನಾನು ಹೋಗ್ಬಿಡ್ಲಾ? ಇದೇನಯ್ಯ ರಾಮು, ಆ ಥರ ಯಾರು ಹೇಳಿದ್ದು ನಿನಗೆ? ನಮ್ಮ ಮನೆಯವನ ಥರನೇ ನೀನು ಹೋಗ್ತೀನಿ ಅಂತ ಯಾಕೆ ಹೇಳ್ತೀಯ? ಅಮ್ಮವ್ರೆ, ತಾವು ನನ್ನೂ ಇದೇ ಮನೆಯವನು ಅಂದ್ರಿ, ನನಗದೇ ಸಂಬಳ ಇದ್ದಂಗೆ.
ನಮ್ಮವ್ರಿಗೆ ಯಾರಾದರೂ ಸಂಬಳ ಕೊಡ್ತಾರ ಸ್ವಾಮಿ? ಹಾಗಲ್ಲಪ್ಪ ರಾಮು, ಆದರೆ ನೀನು ಇಷ್ಟೊಂದು ಕೆಲಸ ಮಾಡ್ತಿದೆಯಲ್ಲ, ಏನಾದರೂ ಕೊಡಬೇಕು ಅಂತ ತಾನೇ? ಹೌದು ರಾಮು, ಮನೆ ಕೆಲಸ ಅಲ್ದೇನೆ ಅಂಗಡಿ ಕೆಲಸನೂ ಮಾಡ್ತಿದ್ಯಾ, ಸಂಬಳ ನಾವು ಕೊಡಲೇಬೇಕಲ್ಲ. ಅಮ್ಮ, ನೀವು ಸಂಬಳ ಕೊಡ್ತೀನಿ ಅಂತಿರೋದು ನಾನು ಮನೆ ಬಿಟ್ಟು ಹೋಗಲಿ ಅಂತನಾ? ಸಂಬಳದ ಬಗ್ಗೆ ಮಾತಾಡಬೇಡಿ. ನಡಿ ವೇಣು, ಸ್ಕೂಲಿಗೆ ಲೇಟ್ ಆಗ್ತಿದೆ, ನಾನು ಮಧ್ಯಾಹ್ನ ಅಂಗಡಿ ಹತ್ರ ಬರ್ತೀನಿ. ವಾ ಶೇಷಾದ್ರಿ, ಇತ್ತೀಚೆಗೆ ಬಹಳ ಚೆನ್ನಾಗಿ ಆಡೋದು ಕಲ್ತು ಬಿಟ್ಟಿದ್ದೀರಾ. ಯಾಕೆ ಹೇಳಿ, ನೆಟ್ ಕೆಳಗಡೆ ಇರ್ತಲ್ಲ ಅಲ್ವಾ ಪಜೆ ಆಗ್ತಿ ನೋಡಿ. ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಇತ್ತೀಚೆಗಂತೂ ಬಹಳ ಸಮಯ ಸಿಗ್ತಾ ಇದೆ, ಎಲ್ಲ ನಮ್ಮ ರಾಮುವಿಂದ. ನಿಜ ಹೇಳ್ಬೇಕಂದ್ರೆ ಲಕ್ಷಕೊಬ್ಬ ಅಂತ ಹುಡುಗ ಸಿಗೋದು. ನಿಮ್ ಮಾತು ನಿಜ, ಅವನ್ ಇಲ್ಲದೆ ಹೋದ್ರೆ ನಮ್ ಪರಿವಾರದ ಗಾಡಿ ಅಂತೂ ಮುಂದೆ ಹೋಗೋದೇ ಇಲ್ಲ. ಅರೆ, ನಿಮ್ ಗಾಡಿಗೆಲ್ಲ ಸಾರ್, ಇಡೀ ಮಾಲ್ಗುಡಿಗೆ ಅವನ್ ಇಂಜಿನ್. ಈಗಂತೂ ತುಂಬಾ ಟೈಮ್ ಇರುತ್ತಲ್ಲ ನಿಮ್ಗೆ, ಏನ್ ಮಾಡ್ತಾರ ನೀವು? ಬೇರೆ ವ್ಯವಹಾರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರಾಮುಗೆ ಅಂಗಡಿ ಜವಾಬ್ದಾರಿ ಬಿಟ್ಬಿಟ್ಟು ನಾನು ಇನ್ನೊಂದು ಹೊಸ ದಂಧೆ ಮಾಡ್ಬೇಕು ಅಂತ. ಯಾವ ಹೊಸ ದಂಧೆ? ಬೆಣ್ಣೆ ವ್ಯವಹಾರ. ಬೆಣ್ಣೆದ? ಹೂವಿನಪ್ಪ, ಬೆಣ್ಣೆ ವ್ಯವಹಾರನೇ. ಮಾಲ್ಗುಡಿ ಬೆಣ್ಣೆನ ಮದ್ರಾಸ್ ಮತ್ತೆ ಮಧುರೈನಲ್ಲಿ ಮಾರ್ಕೆಟ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ವ್ಯವಹಾರ? ಸಂಪಾದನೆ ಮೇಲೆ ಸಂಪಾದನೆ ಮಾಡಿ ಹಾಕ್ಬಿಡ್ತೀನಿ. ರಾಮು, ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಅಂಗಡಿನ ನಿನ್ನೊಬ್ಬನ ಕೈಯಲ್ಲಿ ನೋಡ್ಕೊಳಕ್ಕಾಗತ್ತಾ? ಸ್ವಾಮಿ, ತಮಗೆ ನನ್ನ ಮೇಲೆ ವಿಶ್ವಾಸ ಇದ್ರೆ ನಾನು ಖಂಡಿತ ನೋಡ್ಕೋತೀನಿ. ಅಲ್ಲಯ್ಯ, ವಿಶ್ವಾಸ ಇರೋದ್ರಿಂದನೇ ಕೇಳ್ತಾ ಇರೋದು. ನಾನು ಮದ್ರಾಸ್ಗೆ ಹೋಗ್ಬೇಕಾಗಿದೆ, ಅದೇ ಬೆಣ್ಣೆ ತುಪ್ಪದ ವ್ಯವಹಾರಕ್ಕೆ. ತಾವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ಅಮ್ಮವರು ಮತ್ತು ಮಕ್ಕಳ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಈ 5-6 ತಿಂಗಳಲ್ಲಿ ನಿನ್ನಲ್ಲಿ ನನ್ನ ಮಗನ ಕಾಣ್ತಾ ಇದ್ದೀನಿ. 5-6 ತಿಂಗಳ ಸ್ವಾಮಿ? 2 ವರ್ಷ ಆಗ್ತಾ ಬಂತು. 2 ವರ್ಷನಾ? ಒಂದು, 2, 3, 4, 5. ಇತ್ತಗೊಳ್ಳಿ, ನಿಮ್ ಲೆಕ್ಕ ಎಲ್ಲ ಚುಕ್ತಾ ಮಾಡಿದ್ದೀನಿ. ಸರಿ ಸರಿ, ಬಹಳ ಸಂತೋಷ. ಹೇಳಿ, ಮಾಲ್ಗುಡಿಗೆ ಯಾವಾಗ ಬರ್ತೀರಾ ತಾವು? ಇದು ನಿಮ್ ಮನೆಗೆ. ಹಾ, ಬಹಳ ವರ್ಷಗಳಾಗೋಗ್ಬಿಟ್ಟು ತಮ್ಮ ಸೇವೆ ಮಾಡಕ್ ಅವಕಾಶನೇ ಕೊಡ್ಲಿಲ್ಲ. ದೇವರ ಆಶೀರ್ವಾದ ಇದ್ರೆ ಆದಷ್ಟು ಬೇಗ ನಿಮ್ ಹೊಸ ಮನೆಗೆ ಬರ್ತೀನಿ ನಾನು. ಕೇಳ್ಪಟ್ಟೆ ನಿಮ್ ಹೊಸ ಮನೆ ತುಂಬಾ ದೊಡ್ಡದಾಗಿದೆಯಂತೆ. ಅಲ್ಲ, ಭಗವಂತ ದೊಡ್ಡವನು, ಎಲ್ಲ ರಾಮನ ಕೃಪೆ. ಮಿಸ್ಟರ್ ಶೇಷಾದ್ರಿ ಕೇರ್ ಆಫ್ ಅಣ್ಣಸ್ವಾಮಿ ಚಿಟಿಯಾರ್ ಯಾರು? ಹಾ, ನಾನೇ. ಏನ್ ಸಮಾಚಾರ? ಒಂದು ಅಂಚೆ ಬಂದಿದೆ. ನನಗೆ ಅಂಚೆನಾ? ಕುಡಿ. ನಿಮ್ಗಲ್ಲ, ಇವ್ರಿಗೆ. ಫಾದರ್ ಡೈಯಿಂಗ್ ಕಾಲರ, ಮಸ್ಟ್ ಗೋ ಅಟ್ ಒನ್ಸ್, ಇಮ್ಮಿಡಿಯೇಟ್ಲಿ ರಿಟರ್ನ್. ರಾಮು. ಸ್ವಾಮಿ, ಒಳ್ಳೇದಾಯ್ತು ನೀವು ಬೇಗ ಬಂದಿದ್ದು. ನಾನು ಇದೇ ಗಾಡೀಲಿ ಊರಿಗೆ ಹೋಗ್ತಾ ಇದ್ದೀನಿ. ಅಪ್ಪಾಜಿಗೆ ಕಾಲ್ರ ಅನ್ಕೊಂಡೇ ಇರಲಿಲ್ಲ ನಮ್ಮ ಅಪ್ಪಾಜಿಗೆ ಕಾಲ್ರ ಬರುತ್ತೆ ಅಂತ. ಸಮಾಧಾನ ಮಾಡ್ಕೋ ರಾಮು, ಅವ್ರಿಗೇನು ಆಗಲ್ಲ. ಬೀಗದ ಕೀಗಳೆಲ್ಲ ಅಮ್ಮೋರ್ ಕೇಳಿ ಕೊಟ್ಟಿದ್ದೀನಿ. ದುಡ್ಡು ಮತ್ತೆ ಲೆಕ್ಕದ ಚೀಟಿ ಎಲ್ಲ ಅಮ್ಮೋರ್ ಹತ್ರನೇ ಇದೆ. ಸರಿ ರಾಮು, ಒಳ್ಳೇದು. ನೀನೇನು ಯೋಚನೆ ಮಾಡ್ಬಿಡು. ನಮ್ಮ ತಂದೆಯವ್ರು ಹುಷಾರಾದ್ರೆ ನಾನು ನಾಳೆ ರಾತ್ರಿ ಗಾಡೀಲೇ ವಾಪಸ್ ಬಂದ್ಬಿಡ್ತೀನಿ. ಏನೇ ಆದರೂ 15 ದಿವಸಕ್ಕಿಂತ ಜಾಸ್ತಿ ಇರಲ್ಲ ಊರಲ್ಲಿ. ಹಾಂ, ಬರ್ತೀನಿ ಸ್ವಾಮಿ. ಅಮ್ಮ ಬರ್ತೀನಿ. ನಮಸ್ಕಾರ. ಇಟ್ಟು ಮರದ ಆನೆ ಕೇಳಿದ್ದ, ಅದನ್ನು ತಗೊಂಡ್ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ಸರಿಯಪ್ಪ, ಯೋಚನೆ ಮಾಡಬೇಡಿ. ಏ, ಸ್ವಲ್ಪ ನಿಲ್ಸಪ್ಪ. ನೀವೆಲ್ಲ ಮನೆಗೆ ಹೋಗಿ, ನಾ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಬೇಗ ಬಂದ್ಬಿಡಿ ಅಂದ್ರೆ. ಹ್ಮ್. ಹುಷಾರಾಗಿ ಮೇಲಿಡು,
ನಿಧಾನ ನಿಧಾನವಾಗಿ. ನಮಸ್ತೆ. ಓ ಬನ್ನಿ ಬನ್ನಿ ಶೇಷಾದ್ರಿ ಅವರೇ, ತುಂಬಾ ದಿನ ಆದ್ಮೇಲೆ ನೆನೆಸ್ಕೊಂಡಿದ್ದೀರಾ ನಮ್ಮನ್ನ. ಹೇಳಿ ಏನಾಗ್ಬೇಕಾಗಿತ್ತು ನನ್ನಿಂದ? ದಯವಿಟ್ಟು ಕ್ಷಮಿಸಿ, ಬಹಳ ದಿನಗಳಿಂದ ಬರಬೇಕು ಅಂತ ಇದ್ದೆ, ಆದ್ರೆ ನನ್ನ ಬೆಣ್ಣೆ ವ್ಯವಹಾರ ಇದೆಯಲ್ಲ ಸ್ವಲ್ಪ ತಲೆನೋವಿನ ಕೆಲಸ. ತುಂಬಾ ಓಡಾಡ್ಬೇಕಾಗತ್ತೆ ಸಾಧಿಕ್ ಸೇಠ್ ಅವರೇ, ಮಾಲ್ಗುಡಿಲೇ ಇರಕ್ ಆಗ್ತಿಲ್ಲ ಈ ನಡುವೆ ನನಗೆ. ಹೇಳಿ, ನನ್ನಿಂದ ಈಗ ನಿಮ್ಗೆ ಏನಾಗ್ಬೇಕಾಗಿದೆ? ಅಂಗಡಿಗೆ ಸ್ವಲ್ಪ ಸಾಮಾನುಗಳು ಬೇಕಾಗಿತ್ತು. ತಗೊಳ್ಳಿ ಲಿಸ್ಟು. ಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಶೇಷಾದ್ರಿ ಅವರೇ. ತುಂಬಾ ದೊಡ್ಡ ಲಿಸ್ಟ್ ತಂದಿದ್ದೀರಾ, ಇಷ್ಟೆಲ್ಲ ಸಾಮಾನ್ ಬೆಲೆ 300 ಕಮ್ಮಿ ಆಗಲ್ಲ. ಆದ್ರೂ ಪರವಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು. ನೋಡಿ, ನಿಮ್ಗೆ ಕಳೆದ ಬಾಕಿನ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ, ಆದ್ರೆ ಇವತ್ತಾವು 50 ಮಾತ್ರ ತಗೊಂಡೋಗಿ. ನೋಡಿ, ನನ್ನ ಮಾತಿನ ಅರ್ಥ, ನಾನು ನಿಮ್ಮಂತೆ ವ್ಯಾಪಾರಿನೇ. ಹಳೆ ಬಾಕಿ ಏನ್ ಮಾತಾಡ್ತಿದ್ದೀರ ನೀವು? ಗಣೇಶ್ ಯಜಮಾನ್ರೆ, ಇವ್ರದ್ದು ಬಾಕಿ ಎಷ್ಟಿದೆ? ಶೇಷಾದ್ರಿ ಅವ್ರೆ, ನಿಮ್ಮ ಬಾಕಿ 3,500 ರೂಪಾಯಿ. 3,500? ಒಂದ್ ಮಾತು ಹೇಳ ಶೇಷಾದ್ರಿ ಅವ್ರೆ, ಕಳೆದ 3 ಒಂದ್ ಪೈಸಾನು ಬಂದಿಲ್ಲ ನಿಮ್ಮಿಂದ. ಹಾ, ರಾಮು ಕೈಯಲ್ಲಿ ಹೋದ ತಿಂಗಳು ನಾನು 450 ರೂಪಾಯಿ ಕಳ್ಸಿದ್ನಲ್ಲ, ಆದ್ರೆ ಹಿಂದಿನ ತಿಂಗಳು 350 ರೂಪಾಯಿ ಕಳ್ಸಿದ್ದೆ, ಅದಕ್ಕೂ ಮುಂಚೆ ಇಲ್ಲ ಇಲ್ಲ ಇಲ್ಲ, ಕಮ್ಮಿ ಇರಬೇಕು. ಕೊಡಿ, ಬುಕ್ ಕೊಡಿ, ಇಲ್ಲಿ ಕೊಡಿ. ಅಲ್ಲ, ತಾವು ಕೂಡ ಇದ್ರ ಮೇಲೆ ಸೈನ್ ಮಾಡಿರ್ತೀರಲ್ವಾ? ಹಳೆ ಬಾಕಿ 4 ಹಿಂದಿಂದ, ಮತ್ತೆ ದಿನ ಏನಾದ್ರೂ ಒಂದು ಕರಿ ದಿನ. ರಾಮು ಹೇಳ್ತಿದ್ದ ನಿಮ್ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಿದೆ, ಮದ್ರಾಸಿಂದ ಬಂದ್ಮೇಲೆ ಎಲ್ಲ ಚುಕ್ತ ಮಾಡ್ತಾರೆ ಅಂತ. ನಾನು ತಮಗೆ ಆಮೇಲೆ ಸಿಗ್ತೀನಿ. ನೀವು ಊರಲ್ಲಿ ಇಲ್ದೇದಾಗ ರಾತ್ರಿ 11 ಮನೆಗೆ ಬರ್ತಿದ್ದ ಅವನು, ಲೆಕ್ಕ ಬರಿತಾ ಬರಿತಾ ಹೊತ್ತಾಗೋಯ್ತು ಅಂತ ಹೇಳ್ತಿದ್ದ ಅವನು. ಪುಸ್ತಕದ ಮುಖಾನೆ ನೋಡಿಲ್ಲ ಅವನು. ನಾನು ದಿನ ಅವನ ಹತ್ರ ಅಂಗಡಿ ಬಗ್ಗೆ ವಿಚಾರಿಸ್ತಿದ್ದೆ, ಈಗ ಚೆನ್ನಾಗಿ ನಡೀತಿದೆ, ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ತಿದ್ದ. ನಾನ್ ನೋಡ್ಕೋತೀನಿ, ಯಾಕೆ ಚಿಂತೆ ಮಾಡ್ತೀರಾ ಅಂತ ಹೇಳ್ತಿದ್ದ. ಈಗ ನೋಡ್ಕೊಂಡಲ್ಲ, ಈಗ ಏನ್ ಮಾಡ್ತೀರಾ ನೀವು? ಇಷ್ಟೋ ಜನಗಳ ಲೆಕ್ಕ ಬಾಕಿ ಇದೆ, ಅವ್ರಿಗೆಲ್ಲ ಬಾಕಿ ಕೊಟ್ಬಿಡಿ ಅಂತ ಕೇಳಲೇಬೇಕು. ಮತ್ತೆ ಹಣ ಎಲ್ಲ ನಾವು ಕೊಟ್ಟಿದೀವಿ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಹ್ಞೂ ಶೇಷಾದ್ರಿ ಅವರೇ, 15 ಮುಂಚೆನೆ ಕಟ್ಟಿದೀವಿ ನಾವು. ಆದ್ರೆ ಈ ಲೆಕ್ಕದ ಪ್ರಕಾರ ಇನ್ನು 800 ರೂಪಾಯಿ ಬಾಕಿ ಇದೆಯಲ್ಲ. 800 ರೂಪಾಯಿ ಬಾಕಿ ಇದೆ ಅಂತ ಹೇಳ್ತಿದ್ರ ನೀವು? ನಿಮ್ ರಾಮನೇ ಬಂದು ನಮ್ಮ ಹತ್ರ ದುಡ್ಡಿಸ್ಕೊಂಡು ಹೋದ್ನಲ್ಲ. ಎಲ್ರದು ಇದೇ ಮಾತು, ರಾಮು ಬಂದು ನಮ್ಮ ಹತ್ರ ದುಡ್ಡಿಸ್ಕೊಂಡು ಹೋದ ಅಂತ. ಕ್ಷಮಿಸ್ಬಿಡಿ ಅಮ್ಮ. ಆ ಅಮ್ಮ ಹೋಗ್ತಾ ಇದಾರಲ್ಲ, ಅವ್ರ ತಂಗಿ. ಅರೆ ಶೇಷಾದ್ರಿ ಅವ್ರು ಇಲ್ಲೇ ಇದಾರೆ, ಸ್ವಲ್ಪ ಇವ್ರನ್ನ ವಿಚಾರಿಸ್ಕೊಳ್ಳೋಣ. ಶೇಷಾದ್ರಿ ಅವ್ರೆ, ಆ ನಿಮ್ಮ ಹುಡುಗ ಎಲ್ಲಿದ್ದಾನೆ? ನನ್ನ ತಲೆ ಸರಿಯಾದ ಟೋಪಿ ಹಾಕ್ಬಿಟ್ಟು ಓಡೋಗ್ಬಿಟ್ಟ, ನನ್ನ ಮುಳುಗಿಸ್ಬಿಟ್ಟ. ಏನೇ ಸಮಯ? ಏನಿಲ್ಲ 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 ಏನಿಲ್ಲ. ನಮ್ಮ ಮನೆ ಪಕ್ಕ ಹೈದರಾಬಾದ್ ಇದ್ರಲ್ಲ, ನಿಮ್ಗೆ ನೆನಪಿದೆಯಾ? ಯಾರು? ಓ, ಅವರಾ? ಯಾಕೆ? ನಿಮ್ ಹುಡುಗ ಇದ್ನೆಲ್ಲ ಅವನ ಅವಶ್ಯಕತೆಗಿಂತ ಹೆಚ್ಚಾಗಿ ಅವ್ರ ಮನೆ ಹತ್ರ ಓಡಾಡ್ತಾ ಇದ್ದ, ಗೊತ್ತಾ ನಿಮ್ಗೆ? ಆ ಹುಡುಗಿನ ನೋಡಿದ್ರಲ್ವಾ ನೀವು, ಕಪ್ಪಗಿದ್ಲು, ದೊಡ್ಡ ದೊಡ್ಡ ಕಣ್ಗಳು. ನಾನು ಅವ್ರು ನೋಡೇ ಇಲ್ಲ. ರಾಮು ನೋಡಿದ್ದ, ದಿನ ಸಾಯಂಕಾಲ ಟ್ಯಾಕ್ಸಿಲ್ ಕುಡಿಸ್ಕೊಂಡು ಮಾಲ್ಗುಡಿ ಎಲ್ಲ ಸುತ್ತಿಸ್ತಿದ್ದ. ಮೆಂಪಿ ಹಿಲ್ಲಲ್ಲಿ ನಾನೇ ಕಣ್ಣಾರೆ ನೋಡಿದೀನಿ. ಈಗ ಎಲ್ಲಿದ್ದಾಳೆ ಹೈದರಾಬಾದ್ ಅವಳು? ಹೊರಟೋದ್ರು ಹೈದರಾಬಾದ್ಗೆ, ಹೊರಟೋದ್ರು. ನೀವು ಹೋಗಿ ಹೈದರಾಬಾದ್ಗೆ ಹೋಗಿ, ಒಂದ್ ವೇಳೆ ಸಿಗ್ಬಹುದು. ನನ್ನ ಕೈಗೆ ಸಿಗ್ಲಿ, ಅವರಿಬ್ರು ಕೈ ಕಾಲು ಮುರಿದು ಬಿಸಾಕ್ಬಿಡ್ತೀನಿ. ಏನಾದ್ರೂ ಗೊತ್ತಾಯ್ತಾ ಅಂದ್ರೆ ರಾಮು ಬಗ್ಗೆ? ಗೊತ್ತಾಯ್ತು, ಬರೀ ಟ್ರಂಕ್ ಅಲ್ಲೇ ಅಲ್ಲ, ಅಲ್ಮಾರಿ ತುಂಬಾ ಸಾಮಾನ್ ತುಂಬಕೊಂಡು ಹೋಗಿದಾನ ಅವನು. ನೀಯತ್ತಿಲ್ಲವನೆ, ಬಾಂಬೆ ಸ್ಟೋರ್ಸ್ ಅವನು ಲಿಸ್ಟ್ ಕಳ್ಸಿ. ನೋಡಿಲ್ಲಿ, ನೋಡೆ ನೋಡೆ, ಇಲ್ಲಿ ಸೂಟ್ 4, ರೇಷ್ಮೆ ಶರ್ಟ್ 18, ಚರ್ಮ ಸೂಟ್ ಕೇಸ್ 2, ಕಂಬಳಿ 3, ಬನಾರಸ್ ಸೀರೆ 6, ಬ್ಲೌಸ್ ಪೀಸ್ 12, ಚರ್ಮದ ಚಪ್ಪಲಿ 2 ಜೊತೆ ತಗೋ. ನಿಮ್ಗೆ ಗೊತ್ತಿದ್ಯಾಪ್ಪ, ರಾಮು ಅವರಪ್ಪಂಗೆ ಏನೂ ಆಗಿಲ್ವಂತೆ, ಚೆನ್ನಾಗೇ ಇದ್ದಾರಂತೆ ಮದ್ರಾಸಲ್ಲಿ. ರಾಮು ಅವನ ಜೀವನದಲ್ಲೇ ತಿರುಚಿಗೋಗಿಲ್ವಂತೆ. ಹೌದಪ್ಪಾಜಿ, ಸರಸ್ವತಿ ಅವ್ರ ಮಾವ ರಾಮನ ಹೈದರಾಬಾದ್ ಅಲ್ಲಿ ನೋಡಿದ್ರಂತೆ, ಸಂಗೀತ ಸಮ್ಮೇಳನದಲ್ಲಿ. ಅಲ್ಲ, ಈಗೇನ್ ಮಾಡೋದ್ರಿ, ಎಲ್ಲಿ ಹುಡ್ಕದ್ ನಾವು? ರಾಮನೇ ನಮ್ಮನ್ನು ಕಾಪಾಡಬೇಕು. ಮಾಲ್ಗುಡಿಯಿಂದ ಹೊರಟಾಗ ಜೇಬಲ್ಲಿ ಒಂದು ಬಿಡಿಗಾಸು ಇರಲಿಲ್ಲ.
ಹೆಂಡತಿ ನಾಲ್ಕು ಮಕ್ಕಳನ್ನ ನೋಡ್ಕೋಬೇಕಾಗಿತ್ತು. ಬಹಳ ಕಷ್ಟಗಳನ್ನ ಅನುಭವಿಸ್ಬೇಕಾಗಿ ಬಂತು. ಕಡೆಗೆ ನಮ್ಮ ಪೂರ್ವಿಕರಿಟ್ಟಿದ್ದ ಒಡವೆಗಳನ್ನ ನಮ್ಮ ಕಷ್ಟಕಾಲಕ್ಕೆ ಉಪಯೋಗಿಸ್ಕೊಂಡ್ವಿ. ಹೊಸ ಜಾಗ, ಪರಿಚಯನೇ ಇಲ್ದಿರೋ ಜನಗಳ ಹತ್ರ ದಿನ ದೂಡ್ಬೇಕಾಗಿ ಬಂತು. ಸ್ನೇಹಿತರು ಎದುರಿಗೆ ಬಂದರು, ಪರಿಚಯನೇ ಇಲ್ದಿರೋ ಥರ ಆಡ್ತಿದ್ರು. ಮಗ ಕಾರ್ತಿಕ್ಕು ಮೆಕ್ಯಾನಿಕ್ ಕೆಲಸ ಮಾಡಕ್ಕೆ ಶುರು ಮಾಡ್ದ, ಆದರೆ ವೇಣು ಸ್ಕೂಲ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟ. ಅಯ್ಯೋ ಭಗವಂತ, ಇಂಥ ಕಷ್ಟ ಯಾರಿಗೂ ಬರಬಾರ್ದು. ಆದರೆ ಸಮಯ ಕಳೆದ ಹಾಗೆ ನಮ್ಮ ಪರಿಸ್ಥಿತಿನ ಸುಧಾರಿಸ್ತಾ ಬಂತು. ಮೆಂಪಿ ಹಿಲ್ಸ್ ಕಾಫಿ ಎಸ್ಟೇಟ್ ಓನರ್ ಇದ್ದಾರಲ್ಲ, ಅವ್ರ ಕೃಪೆ ನಮ್ಮೇಲೆ ಬಿತ್ತು. ಕಾಫಿ ವ್ಯವಹಾರ ಶುರು ಮಾಡಿದೆ. ಆದರೆ ರಾಮು ಮಾಡಿದ ಮೋಸದಿಂದ ಚೇತರಿಸ್ಕೊಳ್ಳೋಕ್ಕೆ ನಮಗೆ ಬಹಳ ದಿನಗಳೇ ಬೇಕಾಯಿತು. ಇವನಾ ನಿಮ್ಮ ಅಂಗಡಿನೆಲ್ಲ ದೋಚ್ಕೊಂಡೋಗಿದ್ದು? ಅಷ್ಟೊಂದು ಹಣ ಇತ್ತಲ್ಲ, ಏನಾಯ್ತಲ್ಲ? ಭಿಕ್ಷಾಗ್ ಬೇಡ್ತಾ ಇದ್ದಾನೆ. ಈಗಲೇ ವಿಚಾರಿಸ್ತೀನ ನಮಕರಂ ಬದ್ಮಾಷ್ನ. ಏ ಇಲ್ಲಿ ನೋಡೋ, ನನ್ನ ಕಡೆ ನೋಡೋ. ಕುರುಡ ನಾನು, ಎಲ್ಲಿ ನೋಡ್ಲಿ ಸ್ವಾಮಿ. ಕುರುಡಾನ, ನೀನು ಯಾರು, ಯಾವೂರು ನಿಂದು? ನಿಮಗೆ ಆಗ್ಬೇಕಾದಲ್ಲ, ಹೊರಟೋಗಿ ಇಲ್ಲಿಂದ. ಹೋಗಿ ಹೋಗಿ ಹೋಗಿ. ಅಣ್ಣ ಅಣ್ಣ ಅಣ್ಣ, ಊಟ ತಯಾರಿದೆ, ನಂಗೆ ಹಸಿವಿಲ್ಲ, ಹೋಗು ಹೋಗು. ಅಣ್ಣ ನೋಡಯ್ಯ, ಯಾರವನು ಈಗ ಹೇಳು, ಆ ಭಿಕಾರಿ ಯಾರು ಅಂತ? ಭಿಕಾರಿ ಅಲ್ಲ, ಸನ್ಯಾಸಿ ಅವರು. ನಾನು ಅವರು ಒಳ್ಳೆ ಸ್ನೇಹಿತರು, ಅವ್ರ ಕಣ್ಣಿಲ್ಲ, ನನ್ನ ಕೈ ಇಲ್ಲ. ಆದ್ರೆ ಅವನು ಎಲ್ಲಿಂದ ಬಂದಿರೋದು ಗೊತ್ತಿಲ್ಲ. ದಿಲ್ಲಿ ಹೈದರಾಬಾದ್ ಬನಾರಸ್ ಅಲ್ಲಿ ಅವ್ರಿಗೆ ಆಸ್ತಿ ಪಾಸ್ತಿ ಇತ್ತಂತೆ, ಅಕಸ್ಮಾತ್ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಯ್ತಂತೆ, ಅವ್ರ ಕಣ್ಣು ಹೋಯ್ತು, ಅವ್ರ ಹೆಂಡ್ರು ಬಿಟ್ಟೋದ್ರಂತೆ. ಅವತ್ತಿಂದ ಇವರು ನೋಡಿ ಸ್ವಾಮಿ, ಅವ್ರಿಗೆ ವಿಷಯ ಹೇಳ್ಬೇಡಿ, ನಾ ನಿಮಗಿದ್ದನ್ನೆಲ್ಲ ಹೇಳ್ದೆ ಅಂತ. ಹಾ, ಹಳೆದನ್ನೆಲ್ಲ ಅವ್ರಿಗೆ ನೆನ್ಸ್ಬಿಟ್ರೆ ತುಂಬ ಕೋಪ ಮಾಡ್ಕೊತಾರ ಅವರು. ಬತ್ತೀನಿ ನಾನು. ಹಾ ತಾನಾನಾ